ಸ್ನೇಹಿತರೆ ನಮಸ್ಕಾರ. ಇನ್ನು ಮುಂದೆ ಜನವರಿ 22 ರಾಮ ಮಂದಿರದ ಉದ್ಘಾಟನೆಯ ದಿನ ಅಂತ ನೆನೆಸ್ಕೊಳ್ಳೋದ್ರ ಜೊತೆಗೆ ಅದೇ ರಾಮನ ಹೆಸರು ಹೇಳ್ಕೊಂಡು 3 ಜನರನ್ನು ಜೀವಂತವಾಗಿ ಸುಟ್ಟಾಕಿದ ದಿನ ಅಂತಲೂ ನೆನೆಸ್ಕೋಬೇಕಾಗತ್ತೆ. ಧರ್ಮದ ಹೆಸರಿನಲ್ಲಿ ಸಮಾಜ ಸುಧಾರಕ ಅಂತ ಒಬ್ಬ ಅನಿಸ್ಕೊಂಡ್ರೆ ಇನ್ನೊಬ್ಬ ಧರ್ಮದ ವಿಚಾರದಲ್ಲಿ ಭಯೋತ್ಪಾದಕನಾಗಿ ಹೊರಹೊಮ್ಮತಾನೆ. ಹೀಗೆ ಹೊರಹೊಮ್ಮಿದ ದಿನವೇ ಜನವರಿ 22, 1999. ಗ್ರಾಹಮ್ ಸ್ಟೈನ್ ಆಸ್ಟ್ರೇಲಿಯಾದಿಂದ 1965 ಭಾರತಕ್ಕೆ ಪ್ರವಾಸಕ್ಕೆ ಅಂತ ಬರ್ತಾರೆ. ಪ್ರವಾಸದಲ್ಲಿ ಒಡಿಶಾ ಭಾಗದ ಬುಡಕಟ್ಟು ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಅಧ್ಯಯನಕ್ಕೆ ಮುಂದಾಗ್ತಾರೆ. ಇಲ್ಲಿನ ಸರ್ಕಾರದಿಂದ ಬುಡಕಟ್ಟು ಜನರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅನ್ನುವ ತೀರ್ಮಾನಕ್ಕೆ ಬಂದು ಭಾರತದಲ್ಲೇ ಉಳಿದು ಬುಡಕಟ್ಟು ಜನರನ್ನು ಮೇಲೆತ್ತುವ ಸಲುವಾಗಿ ತುಂಬ ಕೆಲಸ ಮಾಡ್ತಾರೆ. ಗ್ರಾಹಮ್ ಸ್ಟೈನ್ ಧರ್ಮದ ಪಾದ್ರಿಯಾಗಿ ಇಲ್ಲಿನ ಬುಡಕಟ್ಟು ಜನರಿಗೆ ಶಿಕ್ಷಕನಾಗಿ ಮತ್ತು ಕುಷ್ಠರೋಗಿಗಳಿಗೆ ದೇವರಾಗಿ ಬದಲಾಗ್ತಾರೆ. ಆದರೆ ತಾನೊಬ್ಬ ಸೇವಕ ಮಾತ್ರ ಅಂತ ಭಾವಿಸ್ಕೊಂಡಿದ್ದಂತಹ ಸ್ಟೈನ್ಸ್ ಕೆಲವು ಮಿಷನರಿಗಳಿಂದ ಸಹಾಯವನ್ನು ಪಡೆದು ಅದನ್ನು ಇಲ್ಲಿನ ಜನರಿಗೆ ಖರ್ಚು ಮಾಡ್ತಾ ಇರ್ತಾರೆ. ದಿನನಿತ್ಯ ಮಾಡ್ತಾ ಇದ್ದಂತಹ ಸೇವೆಯನ್ನೇ ಆತ ದೇವರು ಅಂತ ನಂಬಿಕೊಂಡಿದ್ದ. ತನ್ನ ಹೆಂಡತಿ ಮತ್ತು 3 ಮಕ್ಕಳ ಸಮೇತ ಸೇವೆ ಮಾಡೋದರಲ್ಲೇ ಧರ್ಮವನ್ನು ಕಾಣ್ತಾ ಇದ್ದ. ಇಂತಹ ವ್ಯಕ್ತಿ ಮತ್ತು ಮಕ್ಕಳನ್ನು ಕೊಂದಾಕಿದ್ದು ಮಾತ್ರ ಒಂದು ದೊಡ್ಡ ದುರಂತ. ಒಡಿಶಾದ ಮನೋಹರಪುರ ಸ್ಥಳದಿಂದ ಜಂಗಲ್ ಕ್ಯಾಂಪ್ನಲ್ಲಿ ಭಾಗವಹಿಸಬೇಕು ಅಂತ ಆತ ತನ್ನ ಹೆಂಡತಿ ಮತ್ತು ಮಕ್ಕಳ ಸಮೇತ ಬರ್ತಾ ಇದ್ರು. ಆ ಕ್ಯಾಂಪ್ನ ಸಭೆಯಲ್ಲಿ ಇಲ್ಲಿನ ಜನರ ಸಾಮಾಜಿಕ ನೆಲೆ ಮತ್ತು ಮುಂದಿನ ನಮ್ಮ ಕೆಲಸದ ಭಾಗವಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂತಹ ಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದ್ರು. ಆ ಸಭೆಯನ್ನು ಮುಗಿಸ್ಕೊಂಡು ತನ್ನ 2 ಗಂಡು ಮಕ್ಕಳಾದ ತಿಮೋತಿ ಮತ್ತು ಫಿಲಿಪ್ಸ್ನ ಜೊತೆಗೆ ವಾಪಸ್ ಹೋಗ್ತಾ ಇರ್ತಾರೆ ಸ್ಟೈನ್ಸ್. ತಿಮೋತಿಗೆ 7 ಫಿಲಿಪ್ಸ್ಗೆ 10, ಬಹಳ ಮುದ್ದಾದ ಮಕ್ಕಳು. ಹೋಗುವಾಗ ಜನವರಿ 22 ರಾತ್ರಿ ಭಯಂಕರ ಚಳಿಯಿಂದಾಗಿ ಪ್ರಯಾಣವನ್ನು ನಿಲ್ಲಿಸಿ ದೇವರನ್ನು ನೆನೆಸ್ಕೊಂಡು ಒಂದು ಚರ್ಚ್ನ ಮುಂಭಾಗ ತನ್ನ ವ್ಯಾನಿನಲ್ಲಿ ಮಲ್ಕೊಬಿಡ್ತಾರೆ. ಹೀಗೆ ಗಾಢವಾಗಿ ಮಲ್ಕೊಂಡಿದ್ದಂತಹ 3 ಜನರನ್ನು ಮತಾಂತರ ಮಾಡ್ತಾನೆ ಅನ್ನುವ ಒಂದೇ ಒಂದು ಉದ್ದೇಶದಿಂದ 50 ಜನರ ಗುಂಪನ್ನು ಕಟ್ಕೊಂಡು ದಾರಾಸಿಂಗ್ ಅನ್ನುವಂತಹ ಒಬ್ಬ ವ್ಯಾಘ್ರ ಬಂದು ಆ 3 ಜನರನ್ನು ಸುಟ್ಟಾಕ್ಬಿಡ್ತಾರೆ. ಅಪ್ಪ ಮತ್ತು 2 ಮಕ್ಕಳು ಜೋರಾಗಿ ಚೀರಾಡಿಕೊಂಡು ಬೇಡ್ಕೊಂಡ್ರೂ ಕೂಡ ಅವರನ್ನು ಆಚೆ ಬರೋದಕ್ಕೆ ಬಿಡದೆ ಅವರ ಬಾಗಿಲುಗಳನ್ನು ದೊಣ್ಣೆಯಿಂದ ಅದುಮಿಟ್ಟಿಕೊಂಡು ಅವರನ್ನು ಜೀವಂತವಾಗಿ ಸುಟ್ಟಾಕ್ಬಿಡ್ತಾರೆ. ರಾಮನ ಹೆಸರು ಹೇಳ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಆದರೆ ಆ ಕೊಲೆಗಡಕ ಗುಂಪು ಆ ಸಣ್ಣ ಮಕ್ಕಳನ್ನು ಕೂಡ ಬೆಂಕಿಯಿಂದ ಪಾರು ಮಾಡದಲೆ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗ್ಕೊಂಡು ಅವರನ್ನು ಸುಟ್ಟಾಕ್ಬಿಡ್ತಾರೆ. ಕೊನೆಗೂ ಬುಡಕಟ್ಟು ಜನಕ್ಕೆ ದೇವರಾಗಿದ್ದಂತಹ ಗ್ರಾಹಮ್ ಸ್ಟೈನ್ ಹಾಗೂ ಅವರ 2 ಮುದ್ದಾದ ಮಕ್ಕಳನ್ನು ಕೊಲೆ ಮಾಡಿದ ಸುದ್ದಿ ಅನೇಕರನ್ನು ಕಳವಳಕ್ಕೆ ವ್ಯಕ್ತಪಡಿಸುತ್ತೆ. ಇಂತಹ ಮಹಾನ್ ವ್ಯಕ್ತಿಯನ್ನು ನಾವು ಜನವರಿ 22 ನೆನೆಸ್ಕೊಳ್ಳದೇ ಇದ್ದರೆ ಅದು ಒಬ್ಬ ಸೇವಕನಿಗೆ ಮಾಡುವಂತಹ ಅವಮಾನ ಅಂತ ನಾವಾದರೂ ಭಾವಿಸಬೇಕಾಗತ್ತೆ. ಕೊಲೆ ಮಾಡಿದಂತಹ ದಾರಾಸಿಂಗ್ ಈ ಕೃತ್ಯದ ನಂತರ 1 ಕಾಲ ತಲೆಮರೆಸ್ಕೊಂಡಿರ್ತಾನೆ. ಈ ಪ್ರಕರಣಕ್ಕಿಂತ ಹಿಂದೆನೆ ದಾರಾಸಿಂಗ್ನ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣಗಳು ಕೂಡ ದಾಖಲಾಗಿದ್ವು. ಒಂದೇ ಒಂದು ಹಸುವನ್ನು ಸಾಕದಂತಹ ಈತ ಗೋರಕ್ಷಣೆಯ ಹೆಸರಿನಲ್ಲಿ ಗುಂಪು ಕಟ್ಕೊಂಡು ದರೋಡೆಯನ್ನು ಮಾಡ್ತಾ ಇದ್ದಂತಹ ಪ್ರಕರಣಗಳು ಕೂಡ ಇವನ ಮೇಲೆ ದಾಖಲಾಗಿದ್ದಾವೆ. 1998 ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ದಂತಹ ರೈತರ ಗಾಡಿಗಳನ್ನು ನಿಲ್ಲಿಸಿ ರೈತರ ಜೊತೆಗೆ ಸಹಾಯಕ್ಕಾಗಿ ಬಂದಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಕೂಡ ಕೊಂದಾಕಿದ್ದ ಈ ದಾರಾಸಿಂಗ್. ಇದೇ ವರ್ಷದಲ್ಲಿ ನಡೆದಂತಹ ಚುನಾವಣೆಯಲ್ಲೂ ಕೂಡ ಈತ BJP ಪಕ್ಷದ ಪ್ರಚಾರಕನಾಗಿ ಕೆಲಸ ಮಾಡ್ತಾ ಇದ್ದ. ಅರುಳ್ ದಾಸ್ ಅನ್ನುವಂತಹ ಒಬ್ಬ ಕ್ರಿಶ್ಚಿಯನ್ ಪಾದ್ರಿಯನ್ನು ಕೂಡ 1999 ಬಾಣದಿಂದ ಹೊಡೆದು ಕೊಂದಾಕಿದ್ದ, ಚಿತ್ರಹಿಂಸೆ ನೀಡಿದ್ದ. ಈ ಕೇಸ್ಗಳು ಕೂಡ ಇವನ ಮೇಲಿದ್ದಾವೆ. ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತನಾಗಿ ಹಿಂಸೆಯ ಮಾದರಿಯಿಂದ ಧರ್ಮಪಾಲಕನಂತೆ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಾಗತ್ತೆ. ಸ್ಟೈನ್ಸ್ನ ಕೊಲೆಗೆ ಹಲವಾರು ಹಿಂದೂ ಸಂಘಟನೆಗಳ ಬೆಂಬಲ ಇತ್ತು ಅಂತ ವರದಿಯಾಗಿವೆ. ಇಷ್ಟೆಲ್ಲ ಕ್ರಿಮಿನಲ್ಗಳಿದ್ದರೂ ಕೂಡ ಈತನನ್ನು ಬಂಧಿಸದೇ ಇದ್ದದ್ದಕ್ಕಾಗಿ ಆಗ ಈ ಕೃತ್ಯವನ್ನು ಮಾಡಿರಬಹುದು ಅಂತ ನಾವಾದರೂ ಊಹಿಸಬೇಕು. ಕ್ರಿಶ್ಚಿಯನ್ನರ ವಿರುದ್ಧ ಹಿಂಸಾಚಾರವನ್ನು ತಡೆಯೋದರಲ್ಲಿ ಭಾರತ ಸರ್ಕಾರ ಸೋತಿದೆ ಅಂತ ಹಲವಾರು ದೇಶಗಳು ಆರೋಪ ಮಾಡಿದ ನಂತರ ಹಾಗೆ ಅನೇಕ ಧಾರ್ಮಿಕ ನಾಯಕರು ಸುಧಾರಣಾವಾದಿಗಳು ಈ ಕೃತ್ಯವನ್ನು ಖಂಡಿಸಿದ್ದರ ಫಲವಾಗಿ ಕೊನೆಗೂ ತಲೆಮರೆಸಿಕೊಂಡಿದ್ದಂತಹ ದಾರಾಸಿಂಗ್ನನ್ನು 2000 ಬಂಧಿಸಲಾಗತ್ತೆ. CBI ತನಿಖೆಯ ತಂಡ ದಾರಾಸಿಂಗ್ನಿಗೆ ಮರಣದಂಡನೆಯನ್ನು ಕೋರಿದರೂ ಕೂಡ ನ್ಯಾಯಾಲಯ ಇವನಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತೆ. ಅವತ್ತೇನಾದರೂ ಗ್ರಾಹಮ್ ಸ್ಟೈನ್ನ ಹೆಂಡತಿ ಮತ್ತು ಮಗಳನ್ನು ಕೂಡ ಕರ್ಕೊಬಂದ್ಬಿಟ್ಟಿದ್ದರೆ ಇವ್ರ ಜೊತೆಗೆ ಅವರೂ ಕೂಡ ಈ ಕೃತ್ಯದಲ್ಲಿ ಸತ್ತೋಗ್ಬೇಕಿತ್ತು. ಆದರೆ ಅದೃಷ್ಟವಶಾತ್ ಅವರು ಭಯಂಕರ ಚಳಿಯ ಕಾರಣ ಸ್ಟೈನ್ಸ್ನ ಜೊತೆಗೆ ಬರೋದಿಲ್ಲ.
ಬದಲಿಗೆ ಒಡಿಶಾದ ಮಯೂರ್ಭಂಜ್ನಲ್ಲೇ ಉಳಿದುಕೊಂಡು ಸಾವಿನಿಂದ ಪಾರಾಗ್ತಾರೆ. ಸ್ಟೈನ್ಸ್ನ ಹೆಂಡತಿ ಗ್ಲಾಡಿಸ್ ತನ್ನ ಮಕ್ಕಳು ಮತ್ತು ಗಂಡನನ್ನು ಕಳ್ಕೊಂಡ್ರೂ ಕೂಡ ತನ್ನ ಸೇವೆಯನ್ನು ಮಾತ್ರ ನಿಲ್ಲಿಸೋದಿಲ್ಲ. 2004 ಇವಳನ್ನೇ ನಂಬಿಕೊಂಡಿದ್ದಂತಹ ಬುಡಕಟ್ಟು ಜನರ ಸೇವೆಯನ್ನೇ ಮಾಡ್ಕೊಂಡಿರ್ತಾಳೆ. ಕೊನೆಗೆ ಗ್ಲಾಡಿಸ್ ಕೊಲೆಗಾರರ ಬಗ್ಗೆ ಮಾತನಾಡಿರುವಂತಹ ಮಾತುಗಳನ್ನು ಕೇಳಿದ್ರೆ ಎಂಥವ್ರಿಗೂ ಕಣ್ಣೀರು ತರಿಸತ್ತೆ. ನನಗೆ ಮಾರ್ಗದರ್ಶನ ಕೊಡೋದಕ್ಕೆ, ನನ್ನ ಗಂಡನ ಕೆಲಸಗಳನ್ನು ಗುರಿ ಮುಟ್ಸೋದಕ್ಕೆ ದೇವರು ನನ್ನ ಜೊತೆಗೆ ಯಾವಾಗಲೂ ಇರ್ತಾನೆ. ಆದರೆ ನನ್ನ ಮಕ್ಕಳನ್ನು ಮತ್ತು ನನ್ನ ಗಂಡನನ್ನು ಆ ರಾತ್ರಿ ಅಷ್ಟೊಂದು ಕ್ರೂರವಾಗಿ ಕೊಲ್ಲೋದಕ್ಕೆ ಕಾರಣ ಏನು ಅಂತ ನನಗೆ ಇವತ್ತಿನವರೆಗೂ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಕೊಲೆಗಾರರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತಹ ನಿರ್ಧಾರದಿಂದ ನಾನು ದೂರ ಇದ್ದೀನಿ. ಆದರೆ ಅವರು ಪಶ್ಚಾತ್ತಾಪಪಟ್ಟು ಬದಲಾಗಲಿ ಅನ್ನೋದೇ ನನ್ನ ಆಶಯ. ಇದು ಗ್ರಾಮ್ ಸ್ಟೈನ್ನ ಹೆಂಡತಿ ಸಮಾಜ ಸೇವಕಿ ಗ್ಲಾಡಿಸರ ಮಾತು. ಸ್ಟೈನ್ಸ್ನ ಕುಟುಂಬ ಯಾವುದೋ ದೇಶದಿಂದ ಬಂದು ಇಲ್ಲಿನ ಜನಕ್ಕೆ ಸೇವೆ ಮಾಡೋದ್ರಲ್ಲಿ ದೇವರು ಮತ್ತು ಧರ್ಮವನ್ನು ಹುಡುಕ್ತಾ ಇದ್ರೆ, ಇಲ್ಲೇ ಇರುವಂತಹ ದಾರಾಸಿಂಗ್ ಮಾತ್ರ ಕೊಲೆಗಳಲ್ಲಿ ದರೋಡೆಗಳಲ್ಲಿ ಧರ್ಮವನ್ನು ಹುಡುಕ್ತಾ ಇದ್ದ. ಆದರೆ ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ನಾವು ಜನವರಿ 22 ಮಾತ್ರ ಮಂದಿರದ ಪ್ರಾರಂಭದ ದಿನ ಅಂತ ನೋಡೋದ್ರ ಜೊತೆಗೆ ಸ್ಟೈನ್ಸ್ನ ಸೇವೆಯನ್ನು ನೆನೆಸ್ಕೊಂಡು ದಾರಾಸಿಂಗರ ಕೃತ್ಯಗಳನ್ನು ವಿರೋಧಿಸಿ ನಮಗೆ ನಾವು ಆತ್ಮವಿಮರ್ಶೆಯ ದಿನವಾಗಿ ಆಚರಿಸೋಣ ಅಂತ ನಾವಾದರೂ ಭಾವಿಸೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.